ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತ ಘಟನೆ ಸಂಭವಿಸಿ ಇಂದಿಗೆ 13 ದಿನ ಕಳೆಯಿತು. ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಘಟನೆಯಲ್ಲಿ ನಾಪತ್ತೆ ಆಗಿರುವಂಥ ಮೂವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಜಗನ್ನಾಥ ನಾಯಕ, ಲೋಕೇಶ್ ನಾಯಕ, ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಪತ್ತೆಗಾಗಿ ತನಿಖಾ ತಂಡಗಳು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ಈ ಘಟನೆಯಲ್ಲಿ 11 ಮಂದಿ ನಾಪತ್ತೆ ಆಗಿದ್ದರು, ಅದರಲ್ಲಿ 8 ಮಂದಿಯ ಶವ ಪತ್ತೆಯಾಗಿದೆ. ಗಂಗಾವಳಿ ನದಿಯಲ್ಲಿ ಹೂತು ಹೋಗಿರುವಂಥ ಕೇರಳದ ಮುಬಿನ್ ಅವರ ಭಾರತ್ ಬೆನ್ಸ್ ಲಾರಿಗಾಗಿ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಲಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಮಂಜುನಾಥ್, 13 ದಿನ ಆಯಿತು, ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಯಾವ ಹಂತಕ್ಕೆ ಬಂದಿದೆ, ಮುಂದೆ ಹೇಗಿರುತ್ತೆ ಶೋಧ ಕಾರ್ಯ? ಸಂಪತ್ ಇವತ್ತೇನು 13 ದಿನಕ್ಕೆ ಏನು ಕಾಯ್ತಿದ್ರೆ, ಈಗ 13 ದಿನಗಳಿಂದ ಕೂಡ ಮೂವರ ಶವಕ್ಕಾಗಿ ಹುಡುಕಾಟ ನಡೀತಾ ಇದ್ದಾರೆ. ಇನ್ನೂ ಕೂಡ ಗಂಗಾವಳಿ ನದಿಯಲ್ಲಿ ಏನು ರೈಲ್ವೆ ಬ್ರಿಡ್ಜ್ ಇತ್ತು, ಆ ರೈಲ್ವೆ ಬ್ರಿಡ್ಜ್ ನ ಸುತ್ತಮುತ್ತಲು ಕೂಡ NDRF ಇವತ್ತು ಹುಡುಕಾಟವನ್ನು ನಡೆಸ್ತಾ ಇದೆ. ಈಗಾಗಲೇ ಪ್ರತಿಯೊಂದು ಅಂದ್ರೆ ಪಿಲ್ಲರ್ ಕಂಬಗಳ ಏನು ಹೆಜ್ಜೆಗಳಲ್ಲಿ ಇರೋದು ಶವಗಳು ಸಿಕ್ಕಿರ್ಬೋದು ಹೇಳುವ ಹುಡುಕಾಟವನ್ನು ತೀವ್ರವಾಗಿ ನಡೆಸ್ತಾ ಇದೆ. ಅದರಂತೆ ಏನು ಮಲ್ಪೆ, ಈಶ್ವರ ಮಲ್ಪೆ ಅವರ ತಂಡ ಕೂಡ ಇವತ್ತು ನದಿಯಲ್ಲಿ ಶೋಧಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಇದೆಲ್ಲವನ್ನು ಪರಿಗಣಿಸಿ ಇವತ್ತು ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂತೇಳಿದ್ರೆ ಒಂದು ಕಡೆ ನದಿಯಲ್ಲಿ ಉಕ್ಕಿ ಹರಿದಿರುವಂತ ನೀರುಗಳಿದೆ, ನೀರಿನ ಒತ್ತಡ ಕೂಡ ಸಾಕಷ್ಟು ಇದೆ, ಸೆಳೆತಾ ಇದೆ. ಹಾಗಾಗಿ ಕೆಳಗಡೆ ಅಂದ್ರೆ ಮಣ್ಣಿನ ನೀರು ಇರೋದ್ರಿಂದ ಕೆಳಗಡೆ ಏನಿದೆ ಅಂತ ಹೇಳಿ ಹೂತ್ಕೊಂಡಿದೆ ಅಂತ ಹೇಳಿ ಕೂಡ ಅವರಿಗೆ ಮಲ್ಪೆ ಈಶ್ವರ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಅವರು ನೇವಿ ಮತ್ತು ಏನು NDRF ಇರ್ಬೋದು, ಮೂರು ತಂಡಗಳೇನು ಜಾಗಗಳನ್ನ ಗುರುತಿಸಿದ್ರು. ಅಲ್ಲೂ ಕೂಡ ಈಶ್ವರ ಮಲ್ಪೆ ಅವರು ಕೂಡ ಶೋಧ ಕಾರ್ಯ ನಡೆಸಿದ್ರು. ಆದ್ರೆ ಏನು ರೆಡಾರ್ ಮೂಲಕ ಏನು ಪತ್ತೆ ಕಾರ್ಯವನ್ನ ಹಿಂದೆ ಮಾಡಲಾಗಿತ್ತು, ಅದೆಲ್ಲವೂ ಕೂಡ ಲಾರಿ ಇರ್ಬೋದು ಹೇಳುವಂತದ್ದು ಕೂಡ ಒಂದು ಅನುಮಾನ ಇತ್ತು. ಆದ್ರೆ ಇವತ್ತೇನು ಈಶ್ವರ ಮಲ್ಪೆ ಅವರು ಹೋದಂತ ಸಂದರ್ಭದಲ್ಲಿ ಅವರೇನು ಗುರ್ತ ಮಾಡಿದ್ರು, ಆ ಜಾಗದಲ್ಲಿ ಲಾರಿಗಳು ಇಲ್ಲ ಹೇಳುವಂತದ್ದು ಕೂಡ ಇವತ್ತು ಪತ್ತೆಯಾಗಿದೆ. ಹಾಗಾಗಿ ಒಂದು ಜಿಲ್ಲಾಡಳಿತಕ್ಕೆ ಒಂದ್ ರೀತಿ ದಿನಕ್ಕೆ ತಲೆಬಿಸಿಗಳು ಜಾಸ್ತಿ ಆಗ್ತದೆ. ಆದ್ರೂ ಕೂಡ ಒಂದ್ ರೀತಿಯಲ್ಲಿ ಕೇರಳದ ಲಾಬಿಗಳು ಕೂಡ ಸಾಕಷ್ಟು ಜಿಲ್ಲಾಡಳಿತದ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಅದರಂತೆ ಸ್ಥಳೀಯವಾಗಿ 2 ಶವಗಳು ಕೂಡ ಲೋಕೇಶ್ ಮತ್ತು ಜಗನ್ನಾಥ್ ಅವರ ಶವಗಳು ಕೂಡ ಸಿಕ್ಕದೇ ಇರೋದ್ರಿಂದ ಅವರು ಕೂಡ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಏನ್ ಮಾಡಬೇಕು ತೋರಿಸುವಂತ ಸ್ಥಿತಿಯಲ್ಲಿಲ್ಲ. ಆದ್ರೂ ಕೂಡ ಒಂದು ಶೋಧ ಕಾರ್ಯವನ್ನು ಮುಂದುವರಿಸಿದೆ. ಇವತ್ತು ಒಂದು ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಂದ್ರೆ ತಾವು 13 ದಿನಗಳಿಂದ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ರು ಕೂಡ ಶವದ ದೊರಕುತ್ತೆ ಇಲ್ಲ. ಅದರಲ್ಲೂ ಕೂಡ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ ಒಂದು ಶೋಧ ಕಾರ್ಯ ಕೂಡ ಅಡಚಣೆ ಆಗಿದೆ. ಹಾಗಾಗಿ ನೀರಿನ ಪ್ರಮಾಣ ಕಡಿಮೆ ಆದ ಬಳಿಕನು ಮತ್ತು ಕಾರ್ಯಾಚರಣೆಯನ್ನು ಇಳಿಸ್ತಾರೆ ಹೇಳುವಂತದ್ದು ಕೂಡ ದಟ್ಟವಾಗಿದೆ. ಹಾಗಾಗಿ ಇವತ್ತು ಜಿಲ್ಲಾಡಳಿತ ಸಂಜೆ ಬೆಳಿಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.